ಇವತ್ತು ಬೆಂಗಳೂರು ನಾವು ಪದೇ ಪದೇ ಕಾವೇರಿ ನೀರನ್ನು ತಮಿಳ್ನಾಡಿಗೆ ಅವ್ರ ಪಾರ್ಟ್ನರ್ ಐ ಎನ್ ಡಿ ಎ ಪಾರ್ಟ್ನರ್ ಕ್ಲೋಸ್ ಫ್ರೆಂಡ್ ಈ ಯಾವುದು ಹೋಟ್ಲು ತಾಜ್ ವೆಸ್ಟೆಂಡಲ್ಲಿ ಬಂದಾಗ ಸ್ಟಾಲಿನ್ ಅವ್ರನ್ನ ಇದೇ ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿಯವರು ತಬ್ಬಗೊಂಡು ಹಬ್ಗೊಂಡು ಹಗ್ ಮಾಡಿ ಅವ್ರಿಗೆಲ್ಲ ಬಿರಿಯಾನಿ ಕೊಡಿಸಿ ಚಂದಾಗಿ ನೋಡ್ಕೊಂಡು ಕಳಿಸ್ತಿರಲ್ಲ, ಅದೇ ಸ್ಟಾಲಿನ್ ಅವರ ಕೋರಿಕೆ ಮೇರೆಗೆ ಈ ಕೆ ಆರ್ ಎಸ್ ಅಲ್ಲಿದ್ದಂಥ ನೀರನ್ನು ಬಿಟ್ಟುಬಿಟ್ಟಿದ್ದಾರೆ. ಪ್ರತಿ ತಿಂಗಳು ನೀರನ್ನು ಬಿಟ್ಟಿದ್ದಾರೆ. ಈಗ ಬೋರ್ವೆಲ್ಲುಗಳೆಲ್ಲ ಬೆಂಗಳೂರಲ್ಲಿ ಒಣಗೋಗ್ತಾ ಇದೆ. ಆಲ್ಮೋಸ್ಟ್ ಆಲ್ 50-60% ಬೋರ್ವೆಲ್ಲು ಹೋಗಿದೆ. ಕುಡಿಯೋಕ್ಕೆ ನೀರಿನ ಆಹಾಕಾರ ಬೋರ್ವೆಲ್ ಇದ್ದಿದ್ರೆ ಅದನ್ನು ಮ್ಯಾನೇಜ್ ಮಾಡ್ಬೋದಾಯಿತು. ಇವತ್ತು ಕುಡಿಯೋಕ್ಕೆ ನೀರಿನ ಆಹಾಕಾರ ಇಲ್ಲ. ಎಲ್ಲೆಲ್ಲಿ ಬೋರ್ವೆಲ್ ಇತ್ತು ಅಲ್ಲೆಲ್ಲ ಕಾವೇರಿ ನೀರು ಕಡೆ ಡಿಪೆಂಡ್ ಆಗ್ತಾ ಇದ್ದಾರೆ. ಕಾವೇರಿ ನೀರನ್ನು ಕೂಡ ನನಗಿರೋಂಥ ಮಾಹಿತಿ ಪ್ರಕಾರ ಸುಮಾರು 20-30% ಡಿಸ್ಕೌಂಟ್ ಮಾಡಿದ್ದಾರೆ. ಯಾವ ಅಧಿಕಾರಿನೂ ಬಾಯಿ ಬಿಡ್ತಾ ಇಲ್ಲ. ಕೇಳಿದ್ರೆ ಇಲ್ಲ ಒಂಚೂರು ಬಿಡುಗಡೆ ಅಂತಾರೆ. ನೀವು ಕೆಳ ಹಂತದ ಅಧಿಕಾರಿಗಳನ್ನ ಕರೆದು ಕೇಳಿದ್ರೆ, ಎಡಬಲಿಗಳು ಆ ಥರದವ್ರ ಕರೆದು ಕೇಳಿದ್ರೆ ಅವ್ರು ನಿಜವಾದಂಥ ಸಂಗತಿಯನ್ನು ನಮ್ಗೆ ಹೇಳಿದ್ದಾರೆ. ನೀರು ಕಡಿಮೆ, ಮುಂದೆ ಮಳೆ ಬರದೇ ಇದ್ರೆ ಇನ್ನೆರಡು ತಿಂಗಳು ಯೂಸ್ ಮಾಡೋಕ್ಕೋಸ್ಕರ ಇಟ್ಟಿದ್ದಾರೆ. ನಾನೀಗ ಅಲ್ಲಿ ನಮ್ಮ ಡಿ ಸಿ ಹತ್ರನೂ ಮಾತಾಡಿದೆ, ಮಂಡ್ಯ ಡಿ ಸಿ ಹತ್ರ 8 TMC ನೀರಿದೆ ಅಂತ ಹೇಳ್ತಾ ಇದ್ದಾರೆ. ಆ ಸ್ಟೋರೇಜ್ ಬಿಟ್ಟು ಡೆಡ್ ಸ್ಟೋರೇಜ್ 4 TMC ಇರಬೇಕು. ಅದು 4-5 TMC ಡೆಡ್ ಸ್ಟೋರೇಜ್ ಇರಬೇಕು. ಅದು ಬಿಟ್ಟರೆ 8 TMC ಇದೆ ಅಂತ ಹೇಳ್ತಾರೆ. ಆದರೆ ಬಿಸಿಲಿಗೆ ಆವಿಯಾಗೋದು ಇದೆಲ್ಲ ನೋಡಿದ್ರೆ ಇನ್ನೂ ಕಡಿಮೆ ಆಗ್ತೈತೆ ನಮಗೆ. ಮತ್ತು ಈ ನೀರು ಬೆಂಗಳೂರು ಒಂದಕ್ಕೆ ಅಲ್ಲ, ದಾರಿ ಇದ್ದಕ್ಕೂ ಮಂಡ್ಯ ಇರ್ಬೋದು, ರಾಮನಗರ, ಚನ್ನಪಟ್ಟಣ ಯಾವ್ದಾವ್ದು ಬರುತ್ತೋ ಎಲ್ಲರೂ ಕೂಡ ಕುಡಿಯೋ ನೀರಿಗೆ ಅದರ ಮೇಲೇ ಡಿಪೆಂಡ್ ಆಗಿದ್ದಾರೆ. ಕೆಲವರೆಲ್ಲ ನದಿಗೆ ಪಂಪ್ ಸೆಟ್ಗಳನ್ನು ಹಾಕ್ಕೊಂಡು ವ್ಯವಸಾಯಕ್ಕೂ ಉಪಯೋಗ ಮಾಡ್ತಾ ಇದ್ದಾರೆ. ಯಾಕಂದರೆ ಅರ್ಧ ಬೆಳೆ ಬಂದ್ಬಿಟ್ಟಿರ್ತದೆ, ಇನ್ನು ಅರ್ಧ ಬೆಳೆ ಯಾವ ರೈತ ಬಿಡ್ತಾನೆ, ಅವನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಅಂದರೆ ಈಗ ಉಳಿದಿರುವಂಥ ನೀರನ್ನು ನಾನು ಸರ್ಕಾರಕ್ಕೆ ಶಾರ್ಟೇಜ್ ಇಲ್ಲ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಪಂಪ್ ಮಾಡಿ. ಪಂಪ್ ಮಾಡೋಕ್ಕೆ ನಿಮ್ಗೇನು ಪ್ರಾಬ್ಲಮ್ ಇದೆ? ನನಗೆ ಗೊತ್ತಿರೋ ಪ್ರಕಾರ ಪಂಪ್ ಮಾಡೋದನ್ನೇ ಕಡಿಮೆ ಮಾಡಿದ್ದಾರೆ ಅಂತ ನಾನು ನೇರವಾಗಿ ನಾನು ಹೇಳ್ತಾ ಇದ್ದೀನಿ. ಪಂಪ್ ಮಾಡೋವಂಥದ್ದೇ ಮೊದಲು ಏನು ಮಾಡ್ತಾ ಇದ್ದೋ ಅದಕ್ಕಿಂತ ಕಡಿಮೆ ಮಾಡ್ತಾ ಇದ್ದಾರೆ. ನಾನಲ್ಲಿ ಜಿಲ್ಲಾಧಿಕಾರಿಗಳಿಗೂ ಮಾತಾಡಿದ್ದೀನಿ. ದೇವೇಗೌಡರು ಹೇಳಿದ್ದಾರೆ ಹೇಮಾವತಿ ನೀರನ್ನು ಬೇಕಾದರೆ ತಗೊಳ್ಳಿ ಅಂತ ನಿನ್ನೆ ದೇವೇಗೌಡರು ಹೇಳಿದ್ದಾರೆ. ನಾನು ಸ್ವಾಗತ ಮಾಡ್ತೀನಿ ಅದಕ್ಕೆ. ಬೆಂಗಳೂರಲ್ಲಿ ಶಾರ್ಟೇಜ್ ಇರೋದ್ರಿಂದ, ಆಕಾರ ಬಂದಿರೋದ್ರಿಂದ, ಸಾಲು ಸಾಲು ಬಿಂದಿಗೆಗಳು, ಸಾಲು ಸಾಲು ಟ್ಯಾಂಕರ್ಗಳನ್ನು ದಂಧೆ ಶುರುವಾಗಿ ಲಂಗು ಲಗಾಮಿಲ್ಲದೆ ಟ್ಯಾಂಕರ್ಗಳು ಓಡ್ತಾ ಇದೆ. ಸರ್ಕಾರದ ಆದೇಶ ಫಿಕ್ಸ್ ಮಾಡ್ತಾರೆ ಇವರು, ಇಷ್ಟೇ ತಗೊಬೇಕು ಅಂತೇಳಿ. ಅವ್ರು ಬರೋದೇ ಇಲ್ಲ. ಇವರು 1,000 ರೂಪಾಯಿ 500 ರೂಪಾಯಿ ಅಂತೆಲ್ಲ ಫಿಕ್ಸ್ ಮಾಡಿದ್ದಾರೆ. ಇವರು ಬರೋದೇ ಇಲ್ಲ, ನಾವು ಒಂದಿನ ನಿಲ್ಲಿಸ್ತೀನಿ ಅಂತಾರೆ. ಅದಕ್ಕೆ ನಿಮ್ಮ ಆ್ಯಕ್ಷನ್ ಏನು? ಏನೂ ಇಲ್ಲ, ಜೀರೋ. ಇಂಥ ಸಂದರ್ಭದಲ್ಲಿ ನೀವು ಎಲ್ಲೆಲ್ಲಿ ಟ್ಯಾಂಕರ್ಗಳು ರಿಜಿಸ್ಟ್ರೇಷನ್ ಆಗಿದೆ ಅಷ್ಟನ್ನು ನೀವು ನಿಮ್ಮ ಸುರ್ಪದಿಗೆ ತಗೊಬೇಕಾಯಿತು. ಎಲ್ಲೆಲ್ಲಿ ಬೋರ್ವೆಲ್ಗಳಿದೆ ಆ್ಯಕ್ಟಲ್ಲಿದೆ, ನಮ್ಮ ಡಿ ಸಿ ರೆವಿನ್ಯೂ ಆ್ಯಕ್ಟಲ್ಲಿ, ಡಿ ಸಿ ಆ್ಯಕ್ಟಲ್ಲಿ ಡಿ ಸಿಗಳಿಗೆ ಅಧಿಕಾರ ಇದೆ. ಅಷ್ಟಾದರೂ ಕಾಮನ್ ಸೆನ್ಸ್ ಸರ್ಕಾರಕ್ಕೆ ಬೇಕು. ಡಿ ಸಿಗಳಿಗೆ ಅಧಿಕಾರ ಇದೆ, ಎನಿ ಬೋರ್ವೆಲ್, ಪ್ರೈವೇಟ್ ಬೋರ್ವೆಲ್ ಅದನ್ನು ಸರ್ಕಾರಕ್ಕೆ ತಗೊಳ್ಳೋ ಅಂಥದ್ದಕ್ಕೆ, ಅದಕ್ಕೆ ಬಾಡಿಗೆ ಫಿಕ್ಸ್ ಮಾಡಿ ಓನರ್ಗೆ ಬಾಡಿಗೆ ಕೊಟ್ಟು ಸರ್ಕಾರಕ್ಕೆ ತಗೊಳ್ಳೋ ಅಂಥದ್ದು, ಮತ್ತು ಅದರ ಮುಖಾಂತರ ನೀರನ್ನು ಜನಗಳಿಗೆ ಸಂಪರ್ಕ ಕೊಡೋ ಅಂಥದ್ದಕ್ಕೆ ಅಧಿಕಾರ ಇದೆ. ಆದರೆ ಈ ಸರ್ಕಾರ ಸೋಮಾರಿ ಸರ್ಕಾರ, ಸೋಮಾರಿಗಳು, ಇವ್ರಿಗೆ ಅದನ್ನು ಮಾಡೋಕ್ಕೆ ಮನಸ್ಸಿಲ್ಲ. ಆ ಮನಸ್ಸಿಲ್ಲದೆ ಇರೋದ್ರಿಂದ ಇವತ್ತು ಹವ್ಯಕವಾಗಿ ಇವತ್ತು ಆ ಟಿಪ್ಪರ್ಗಳು ಏನು ಟ್ಯಾಂಕರ್ಗಳನ್ನು ಇಟ್ಕೊಂಡು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ನಾನು ಕೆಲವು ಚಾನೆಲ್ಗಳನ್ನು ನೋಡಿದ್ದೀನಿ, ಕೆಲವು ಚಾನೆಲ್ಗಳಲ್ಲಿ ಬಿತ್ತರ ಮಾಡಿದ್ದಾರೆ. ಅದು ಬೋರ್ವೆಲ್ಲಿಂದ ನೀರು ತೆಗೆಯಲ್ಲ, ಎಲ್ಲ ಒಂದು ಕಡೆ ಪ್ಲಾಸ್ಟಿಕ್ ಪೇಪರ್ ಹಾಕ್ಬಿಟ್ಟು ಓಪನ್ ಏರಿಯಾದಲ್ಲಿ ಪ್ಲಾಸ್ಟಿಕ್ ಪೇಪರ್ ಹಾಕಿ ಅದನ್ನು ನೀರು ಸ್ಟೋರೇಜ್ ಮಾಡಿ ಆ ನೀರು 4-5 ದಿನ ಇದ್ದು ಗಾಳಿ ಏನೇನಿದೆಯೋ ಕಸ ಕಡ್ಡಿ ಎಲ್ಲ ಬಿದ್ದ ಮೇಲೆ ಅದನ್ನು ತಗೊಂಡು ಅಲ್ಲಿಂದ ಪಂಪ್ ಮಾಡ್ತಾ ಇರೋದನ್ನೇ ನಾನು ವಿಡಿಯೋದ ಇದರಲ್ಲಿ ನೋಡಿದ್ದೀನಿ, ಮಾಧ್ಯಮದಲ್ಲೇ ನೋಡಿದ್ದೀನಿ. ಕುಲುಷಿತ ನೀರನ್ನೆಲ್ಲ ಇವತ್ತು
ಬೆಂಗಳೂರು ಜನತೆಗೆ ಕುಡಿಯುವಂಥ ಕೆಲಸವನ್ನು ಮಾಡ್ತಾ ಇದೆ. ಇದಕ್ಕೆ ಕಂಟ್ರೋಲ್ ಯಾರು? ಏನು ಆರೋಗ್ಯ ಇಲಾಖೆ ಸತ್ತಿದೆಯಾ ಬದುಕಿದೆ? ಆರೋಗ್ಯ ಇಲಾಖೆ ಯಾಕೆ ಮಾಡಿಲ್ಲ? ಆರೋಗ್ಯ ಇಲಾಖೆ ಎಷ್ಟು ರೈಡ್ಗಳು ಮಾಡಿದ್ದೀರಾ? ಓಕೆ, ಇಲ್ಲ ನಾವು ಕ್ರಮ ತೆಗೆದುಕೊಳ್ತೇವೆ. ಎಷ್ಟು ರೈಡ್ ಆಗಿದ್ದೀರಾ? ಈಗ ಒಂದು ಮಾಧ್ಯಮದಲ್ಲಿ ಸುದ್ದಿ ಬಂತಪ್ಪ, ಅದನ್ನು ಎಷ್ಟು ಕಡೆ ರೈಡ್ ಮಾಡಿದ್ದೀರಾ ನೀವು? ಎಲ್ಲೂ ಇಲ್ಲ. ಮತ್ತು ಯಾವ್ಯಾವ ಬೋರ್ವೆಲ್ಲಲ್ಲಿ ಪಂಪ್ ಮಾಡ್ತಾ ಇದ್ದಾರೆ ಆ ಬೋರ್ವೆಲ್ಗಳನ್ನು ಪರೀಕ್ಷೆ ಮಾಡಿದ್ದೀರಾ? ಅದರಲ್ಲಿ ಫ್ಲೋರೈಡ್ ಇದೆಯಾ ಇಲ್ಲ? ಅದನ್ನು ಗತಿ ಇಲ್ವಾ ದುಡ್ಡು ನಿಮ್ಮ ಹತ್ರ? ಆ ಹಣನೂ ಗತಿ ಇಲ್ವಾ? ಪರೀಕ್ಷೆ ಮಾಡೋಕ್ಕೆ ಇಡೀ ಬೆಂಗಳೂರಲ್ಲಿರೋವಂಥ ಯಾವ್ಯಾವ್ದನ್ನ ನೀವು ಸರ್ಕಾರದ ಸುಪರ್ದಿಗೆ ತಾಳ್ತಾರೋ ಪರೀಕ್ಷೆ ಮಾಡೋಕ್ಕೆ ನಿನಗೆ 10 ನಿಮಿಷ ಟೈಮ್ ಅಷ್ಟೇ. ಅದಕ್ಕೆ ಲ್ಯಾಬ್ ಇದೆ ನಮ್ಮಲ್ಲಿ, ಮಲ್ಲೇಶ್ವರದಲ್ಲೇ ಲ್ಯಾಬ್ ಇದೆ, ಬೇಕಾದಷ್ಟು ಲ್ಯಾಬ್ಗಳಿದೆ. ಪರೀಕ್ಷೆ ಮಾಡಿ ಯಾವ್ಯಾವ ಬೋರ್ವೆಲ್ಲನ್ನು ಕುಡಿಯೋವಂಥದ್ದಕ್ಕೆ ಯೋಗ್ಯ ಇದೆ ಅದನ್ನು ನೀವು ಸರ್ಕಾರದ ವಶಕ್ಕೆ ತೆಗೆದುಕೊಂಡು ಸಪ್ಲೈ ಮಾಡಬೇಕಾಯಿತು. ಅಲ್ಲೂ ಮಾಡಿಲ್ಲ ನೀವು. ಮತ್ತು ಕೈಗಾರಿಕೆಗಳು ಮುಚ್ಚೋ ಸ್ಥಿತಿಗೆ ಬಂದ್ಬಿಟ್ಟಿದೆ, ಎಲ್ಲ ಕೈಗಾರಿಕೆಗಳು ಮುಚ್ಚೋ ಸ್ಥಿತಿಗೆ ಬಂದಿದೆ. ನಮ್ಮ ಸಿದ್ದರಾಮಯ್ಯನವ್ರು ನೋಡಿದ್ರೆ ಈ ವರ್ಷ ಅತಿ ಏನು ರೆವಿನ್ಯೂ ಜನ್ರೇಷನ್ ಮಾಡ್ತೀರಿ ಅಂತ ಹೇಳಿದ್ದಾರೆ. ಕೈಗಾರಿಕೆಗಳು ಮುಚ್ಚೋಗಿದೆ, ವಿದೇಶಿ ಕಂಪನಿಗಳು ಯಾರು ಇನ್ನು ಬರಬೇಡಿ ಅಂತ ಆ ಚಾನಲಲ್ಲೇ ಬಂದಿದೆ, ವಿದೇಶಿ ಚಾನಲಲ್ಲಿ. ನೀರಿಗೆ ಹಾಹಾಕಾರ, ಹೋಟ್ಲುಗಳಲ್ಲಿ ನೀರಿಗೆ ಇಲ್ಲ, ತಿಂಡಿ ಕೊಡ್ತಾರೆ, ನೀರಿಲ್ಲ. ಆ ಸ್ಥಿತಿ ಹೋಟ್ಲುಗಳೆಲ್ಲ ಇದೆ. ಹೋಟ್ಲಲ್ಲಿ ನಿಮಗೆ ಜಿ ಎಸ್ ಟಿ ಹಣ ಹೆಂಗೆ ಬರ್ತದೆ ನಿಮಗೆ? ಜಿ ಎಸ್ ಟಿನೂ ಬರಲ್ಲ, ಕೈಗಾರಿಕೆಗಳದ್ದು ಬರಲ್ಲ, ವಿದೇಶಿ ಕಂಪನಿಗಳು ಯಾರು ಇನ್ವೆಸ್ಟರ್ಸ್ ಬರ್ತಾ ಇಲ್ಲ. ಇಷ್ಟೆಲ್ಲ ಅನಾಹುತವನ್ನು ನಮ್ಮ ಕಾಂಗ್ರೆಸ್ಸಿನ ಸರ್ಕಾರ ಇವತ್ತು ಜನಗಳ ಮೇಲೆ ಹೊರೆಯನ್ನು ಹಾಕಿದ್ದಾರೆ. ಈ ಸರ್ಕಾರ ಬಂದಮೇಲೆ ಬರ ಬಿಡಪ್ಪ ಆಮೇಲೆ ಮಾಡಿಯ. ಬರ ಬಂದಿದೆ ಬೆಂಗಳೂರಲ್ಲಿ, ಯಥೇಚ್ಛವಾಗಿ ಅಪಾರ್ಟ್ಮೆಂಟ್ಗಳು ಇದೆ, ಯಥೇಚ್ಛವಾಗಿದೆ ಅಪಾರ್ಟ್ಮೆಂಟ್ಗಳಲ್ಲಿ ಹಾಹಾಕಾರ. ಈಗ ಕಾವೇರಿ ನೀರು ಇಲ್ಲ, ಟ್ಯಾಂಕರ್ ನೀರು ಇಲ್ಲ, ಫ್ಲ್ಯಾಟ್ಗಳು ಇರೋರೆಲ್ಲ ಬಿಂದಿಗೆ ಹಿಡ್ಕೊಂಡು ರೋಡಲ್ಲಿ ನಿಂತ್ಕೊಳ್ಳೋಂಥ ಪರಿಸ್ಥಿತಿ ಹಿಂದೆಂದೂ ಬಂದಿಲ್ಲ. ಕಳೆದ 30 ವರ್ಷದಲ್ಲಿ ಫ್ಲ್ಯಾಟಲ್ಲಿರುವಂಥವರು ಬಿಂದಿಗೆ ಹಿಡ್ಕೊಂಡು ರೋಡಲ್ಲಿ ನಿಂತ್ಕೊಳ್ಳೋಂಥ ಅವಸ್ಥೆ ಎಂದೂ ಬಂದಿಲ್ಲ. ಆ ಅವಸ್ಥೆಗೆ ತಂದಂಥವರು ಇವರು ಕಾಂಗ್ರೆಸ್ ಅವರು, ಅದನ್ನು ನೋಡಿರಲಿಲ್ಲ ಯಾರೂ. ಆ ಅವಸ್ಥೆಗೂ ತಂದುಬಿಟ್ಟಿದ್ದರು. ಈ ರೀತಿ ಬೆಂಗಳೂರಿನ ಮಾನ ಮರ್ಯಾದೆಯನ್ನು ಹರಾಜು ಹಾಕಿರುವಂಥ ಕಾಂಗ್ರೆಸ್ ಸರ್ಕಾರ, ಕೂಡಲೇ ಕುಡಿಯೋ ನೀರಿಗೆ ಹಾಹಾಕಾರ ಬಂದಿದೆ, ಇದನ್ನು ಕ್ರಮ ತೆಗೆದುಕೊಳ್ಬೇಕು. ಹೆಚ್ಚು ನೀರನ್ನು ಬೆಂಗಳೂರಿಗೆ ಪಂಪ್ ಮಾಡಬೇಕು. ಎಲ್ಲೋ ಅಲ್ಲಿ ಕುಡಿಯೋ ನೀರು ಅವಶ್ಯಕತೆ ಇದೆಯೋ, ಮಂಡ್ಯ ಇರ್ಬೋದು, ಎಲ್ಲ ಕಡೆನೂ ಪಂಪ್ ಮಾಡಬೇಕು. ನೀವೇ ಹೇಳಿದ್ರೆ ಕೆ ಆರ್ ಎಸ್ ಅಲ್ಲಿ ಬೇಕಾದಷ್ಟು ನೀರಿದೆ ಅಂತ, ಬೇಕಾದಷ್ಟು ನೀರಿದ್ರೆ ದಯವಿಟ್ಟು ಪಂಪ್ ಮಾಡಿ. ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಏನು ಪ್ರಾಬ್ಲಮ್ ಇದೆ? ಪಂಪ್ ಮಾಡಿ ಅನ್ನೋ ಆಗ್ರಹವನ್ನು ನಾವು ಬಿ ಜೆ ಪಿ ಮಾಡ್ತಾ ಇದ್ದೀರಿ. ಮತ್ತು ಕೂಡಲೇ ಎಲ್ಲೆಲ್ಲಿ ಪ್ರೈವೇಟ್ ಬೋರ್ವೆಲ್ಸ್ ಇದೆ ಅದನ್ನೆಲ್ಲ ಸರ್ಕಾರದ ಕಾರ್ಪೊರೇಷನ್ ವಶಕ್ಕೆ ತೆಗೆದುಕೊಂಡು ಕುಡಿಯೋ ನೀರಿಗೆ ಯಾವುದೇ ರೀತಿ ಸಮಸ್ಯೆ ಆಗದಂಗೆ. ರಸ್ತೆ ಬೀದಿಗಳಲ್ಲಿ ಹೆಣ್ಮಕ್ಳು ನಿಂತ್ಕೊಂಡು ಶಾಪ ಆಗ್ತಾ ಇದ್ದಾರೆ ಈ ಸರ್ಕಾರಕ್ಕೆ. ಎಲ್ಲ ಕಡೆ ನೋಡಿ, ಎಣ್ಣೆ ಅಂಗಡಿಗಳು ಕರೆಕ್ಟಾಗಿ ನಡೀತಾ ಇದೆ. 10 ಗಂಟೆಗೆ ಓಪನ್ ಮಾಡಬೇಕು ಎಣ್ಣೆ ಅಂಗಡಿಗಳು. ಎಷ್ಟು ಗಂಟೆಗಪ್ಪ? 8 ಗಂಟೆಗೆ ಓಪನ್ ಮಾಡಬೇಕು. ಬೇಸಿಗೆ ಒಳಗೆಲ್ಲ 6 ಗಂಟೆಗೆ ಓಪನ್ ಮಾಡ್ತಾವೆ ಎಣ್ಣೆ ಅಂಗಡಿ, ಕರೆಕ್ಟಾಗಿ ಬೇಗ ಓಪನ್ ಮಾಡ್ತಾವ್ರೆ. ನೀರು ಅಂಗಡಿಗಳೆಲ್ಲ ಮುಚ್ತಾವ್ರೆ ಎಲ್ಲ ಕಡೆ. ಎಲ್ಲೆಲ್ಲಿ ವಾಟರ್ ಟ್ಯಾಂಕ್ ಇವಿದೆಯಲ್ಲ, ಈಗ ಏನೋ ಅದೇನು ಆರ್ ಓ ಪ್ಲಾಂಟ್ಸ್, ಅವೆಲ್ಲ ಬೀಗ ಜಡ್ದಿದ್ದಾರೆ. ಈಗ ನೀರಿಲ್ಲ ಎಲ್ಲ ಕಡೆ, ನೀರಿಲ್ಲ 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 ನೋಡಿದ್ರೆ ಎಲ್ಲ ಕಡೆ ಬೀರೈತೆ ಬೀರೈತೆ ಅನ್ನೋ ಸ್ಥಿತಿ ಕಾಂಗ್ರೆಸ್. ಟ್ಯಾಕ್ಸ್ ಬರ್ತೈತೆ ಅಂತ ಹೇಳಿ ಅದನ್ನು ಮಾತ್ರ ಕರೆಕ್ಟಾಗಿ ಸಪ್ಲೈ ಮಾಡ್ತಾವ್ರೆ. ಮೆಚ್ಚಬೇಕು ಈ ಸರ್ಕಾರದ ನೀತಿಯನ್ನು ಮೆಚ್ಚಬೇಕು. ಆದಾಯ ಎಲ್ಲಿ ಬರುತ್ತೋ ಅಲ್ಲಿ ಕಾನ್ಸಂಟ್ರೇಷನ್ ಈ ಸರ್ಕಾರದ್ದು. ಅದಕ್ಕೆ ಈ ಸರ್ಕಾರ ಕೂಡಲೇ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಬಿ ಜೆ ಪಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಾವು ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ. ಬೆಂಗಳೂರು ಜನತೆಗೆ ನೀರು ಕೊಡಿ, ಖಾಲಿ ಕೊಡಗಳ ಒಂದು ಪ್ರದರ್ಶನವನ್ನು ಸರ್ಕಾರಕ್ಕೆ ಬಿಸಿ ಮುಟ್ಟಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೀರಿ. ಅದಕ್ಕೇನಾನ ಬಗ್ಗಿಲ್ಲ ಅಂದರೆ ಮುಂದೆ ದೊಡ್ಡ ಹೋರಾಟವನ್ನು ಬೆಂಗಳೂರಲ್ಲಿ ನಾವು ಹಮ್ಮಿಕೊಂಡಿದ್ದೀರಿ.
ನಾವು ಸರ್ಕಾರಕ್ಕೆ ಎಲ್ಲ ರೀತಿಯ ಸಹಕಾರಗಳನ್ನು ಕೊಡೋಕ್ಕೆ ನಾವು ಸಿದ್ಧ ಇದ್ದೀರಿ. ಆದರೆ ಇದುವರೆಗೂ ಸಹಕಾರ ಸರ್ಕಾರ ಇಷ್ಟು ಆಗೈತಲ್ಲ, ಇಷ್ಟು ಜ್ವಲಂತ ಸಮಸ್ಯೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂದಿರೋದನ್ನು ಸರ್ಕಾರ ಎಲ್ಲರನ್ನ ಕರೆದು ಏನು ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಒಂದು ಸಭೆಯಾದರೂ ಮಾಡಬೇಕಾಯಿತು. ಇಷ್ಟೊಂದು ನೀರಿಗೆ ಹಾಹಾಕಾರ ಇದ್ದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಎಲ್ಲರನ್ನ ಕರೆದು ಅಭಿಪ್ರಾಯ ಮಾಡಿ ಏನು ಮಾಡ್ಬೋದು ಆಲ್ಟರ್ನೇಟಿವ್ ಅಂತ ಕೇಳಬೇಕಾಯಿತು, ಅದನ್ನು ಕೇಳಿಲ್ಲ. ಒಂದು ಕಡೆ ಬಾಂಬ್ ಭೀತಿ, ಇನ್ನೊಂದು ಕಡೆ ನೀರಿನ ಭೀತಿ, ಇವೆರಡು ಬೆಂಗಳೂರನ್ನು ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ ಮತ್ತು ಇಡೀ ರಾಜ್ಯದಲ್ಲೂ ಕೂಡ ಬರಗಾಲದ ಒಂದು ಸಮಸ್ಯೆಯನ್ನು ಸರ್ಕಾರ ಸರಿಯಾಗಿ ನಿಭಾಯಿಸಿಲ್ಲ. ಆ ದೃಷ್ಟಿಯಿಂದ ಸೋಮವಾರ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.